ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ನಾಳೆ ಹೇಳುವಂತ ಜಪ ಓಂ ಹರಿದಶ್ವಾಯ ನಮಃ ಓಂ ಹರಿದಶ್ವಾಯ ನಮಃ ಓಂ ಹರಿದಶ್ವಾಯ ನಮಃ ಈಗ ಸೂರ್ಯನ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು ಗೊತ್ತಲ್ವಾ ಈಗ ಹದಿನೈದು ದಿನಗಳು ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನವನ್ನ ಮುಗಿಸಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಹಾಕಿ ಮರದ ಕೆಳಗಡೆ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಕುತ್ಕೊಂಡಿರ್ಬೇಕು ಪ್ರತಿ ದಿನ ಈ ರೀತಿ ಮಾಡೋದ್ರಿಂದ ಅಂದ್ರೆ ನಿರಂತರವಾಗಿ ಹದಿನೈದು ದಿನಗಳು ಮಾಡ್ಲೇಬೇಕು ಹೀಗೆ ಮಾಡಿದ್ರೆ ತೀವ್ರತರವಾದ ಕಷ್ಟ ನಷ್ಟಗಳು ಎದುರಾಗಿ ಬದುಕು ದುಸ್ತರ ಅನ್ಸಿದ್ರೆ ಇಂಥ ಸಮಯದಲ್ಲಿ ನನಗೆ ಬೇರೆ ಮಾರ್ಗ ಇಲ್ಲ ಅಂತ ಕುಗ್ಗಿ ಹೋಗಿದ್ರೆ ಇದನ್ ಮಾಡೋದ್ರಿಂದ ಹೊರಬರುವಂತ ಒಂದು ಪರಿಹಾರ ಅಂದ್ರೆ ಇವೆಲ್ಲದ್ರಿಂದ ಹೊರಬರೋಕೆ ಒಂದು ಪರಿಹಾರಗಳು ಗೋಚಾರ ಆಗತ್ತೆ ಇಲ್ಲ ಅಂದ್ರೆ ಯಾರೋ ಒಂದ್ ಬಂದು ಪರಿಹಾರ ಹೇಳ್ತಾರೆ ಇಲ್ಲ ಯಾರೋ ಪರಿಹಾರ ಕೊಡ್ತಾರೆ ಈ ರೀತಿಯಾಗಿ ಆಗತ್ತೆ ಇನ್ನು ಸಾಧ್ಯ ಆದವರು ಈ ಹದಿನೈದು ದಿವಸ ಪ್ರತಿದಿನ ರಾತ್ರಿ ಮಲಗೋಕೆ ಮುಂಚೆ ಶ್ರೀಗಂಧವನ್ನ ತೆಯ್ದು ಕೈಕಾಲು ಮುಖಗಳಿಗೆ ಹಚ್ಕೊಂಡು ಅರ್ಧ ಗಂಟೆ ನಂತರ ತೊಳ್ಕೋಬೇಕು ಈ ರೀತಿ ಮಾಡಿದ್ರು ಕೂಡ ತೀವ್ರ ಕಷ್ಟ ಬದುಕು ದುಸ್ತರ ಅನ್ಸಿದ್ರು ಕೂಡ ಅದ್ರಿಂದ ಹೊರಬರೋಕ್ಕೆ ಪರಿಹಾರ ಸಿಗತ್ತೆ ಅಂತ ಹೇಳಲಾಗತ್ತೆ ಅದಕ್ಕೆ ಈ ಹದಿನೈದು ದಿನಗಳು ಅಂದ್ರೆ ಈ ಸೂರ್ಯನ ಒಂದು ಸಂಕ್ರಮಣ ಆಗಿದೆ ಅಲ್ಲ ನಿನ್ನೆ ಇಲ್ಲಿಂದ ಹದಿನೈದು ದಿನಗಳು ಅಥವಾ ನಾಳೆಯಿಂದಾದ್ರೂ ಸ್ಟಾರ್ಟ್ ಮಾಡಿ ನಾಡಿದ್ದಿಂದಾದ್ರೂ ಸ್ಟಾರ್ಟ್ ಮಾಡಿ ಯಾವಾಗುತ್ತೋ ಅವಾಗ ಮಾಡಿಕೊಂಡು ಅಂದ್ರೆ ಕಂಟಿನ್ಯೂ ಹದಿನೈದು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು ಮಧ್ಯ ನಿಲ್ಲಿಸ್ಬಾರ್ದು ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಮತ್ತೆ ಈ ತಿಂಗಳಲ್ಲೇ ಅಂತ ಅಲ್ಲ ನಾನು ಹೇಳ್ತಿರೋದು ನಿನ್ನೆಯಿಂದ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಹಿಡಿದು ಇನ್ನು ಆರು ತಿಂಗಳ ಕಾಲ ಈ ಪುಣ್ಯಕಾಲ ಇರುತ್ತೆ ಉತ್ತರಾಯಣ ಪುಣ್ಯಕಾಲ ಅನ್ನೋದು ಇರುತ್ತೆ ಈ ಆರು ತಿಂಗಳಲ್ಲಿ ನೀವು ಯಾವಾಗುತ್ತೋ ಅವಾಗ ಹದಿನೈದು ದಿನಗಳು ಈ ರೀತಿ ಮಾಡಿ ಇನ್ನು ನಾವು ಹೆಚ್ಚು ಮಾಡ್ಬೋದ ಅಂದ್ರೆ ಹದಿನೈದಕ್ಕಿಂತಲೂ ಹೆಚ್ಚು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೂಡ ಮಾಡ್ಬೋದು ಇದ್ರಿಂದ ಒಂದು ಕಷ್ಟ ನಷ್ಟಗಳು ಬಂದಾಗ ಒಂದು ಎದುರಿಸುವ ಶಕ್ತಿ ಬರುತ್ತೆ ಪರಿಹಾರ ಸಿಗತ್ತೆ ಅಂತ ಹೇಳ್ತೀನಿ ಇನ್ನು ನಾಳೆ ಹೇಳುವಂತ ಜಪ ಓಂ ಶ್ರೀ ಹರಿದಶ್ವಾಯ ನಮಃ ಓಂ ಶ್ರೀ ಹರಿದಶ್ವಾಯ ನಮಃ ಓಂ ಶ್ರೀ ಹರಿದಶ್ವಾಯ ನಮಃ ಲೋಕ ಸಮಸ್ತ ಸುಖಿನೋ ಭವಂತ